ಮಾಜಿ ಮುಖ್ಯಮಂತ್ರಿಯವರು ಇಲ್ಲಿ 3 ಗಂಟೆ ಅಷ್ಟೊತ್ತಿಗೆ ನಮ್ಮ ಆಸ್ಪತ್ರೆಗೆ ಬಂದಿದ್ದರು. ಅವರು ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು, ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಅದಕ್ಕೋಸ್ಕರ ಅವ್ರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅವರು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ಅದರ ಒಳಗಡೆ ಬಂದಿದ್ದರು. ಆದ್ದರಿಂದ ತಕ್ಷಣವೇ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ MRI CT ಸ್ಕ್ಯಾನ್ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮ್ಮಿಡಿಯೇಟಾಗಿ ಕೊಟ್ಟಿದ್ದರಿಂದ ಇಮ್ಮಿಡಿಯೇಟಾಗಿ ಅವರು ರಿಕವರ್ ಆಗಿದ್ದಾರೆ. ಅವರು ಇವಾಗ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಕೂತ್ಕೊಂಡಿದ್ದಾರೆ, ಎಲ್ಲರ ಜೊತೆಗೂ ನಮ್ಮ ಜೊತೆಗೆಲ್ಲ ಮಾತಾಡ್ತಾ ಇದ್ದಾರೆ. ಮಾತೆಲ್ಲ ಸರಿಯಾಗಿದೆ, ಅವರಿಗೇನು ವೀಕ್ನೆಸ್ ಇಲ್ಲ, ಭಾಳ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ. ಅದನ್ನು ನಾನು ಹೇಳಲು ಇಷ್ಟಪಡಿಸ್ತೀನಿ. ಅವರಿಗೆ ಕೈನಲ್ಲಿ ಸ್ವಲ್ಪ ತೊಂದರೆ ಇತ್ತು, ಬಟ್ ಅದನ್ನು ಇವಾಗ ಎಲ್ಲ ರಿಕವರ್ ಆಗೋಯಿತು. 1 ಗಂಟೆ ಒಳಗೆ ಎಲ್ಲ ರಿಕವರ್ ಆಗಿದ್ದಾರೆ. ಅವರ ಬ್ಲಡ್ ಪ್ರೆಷರು ಎಲ್ಲ ಸರಿಯಾಗಿದೆ, ಹಾರ್ಟ್ ಎಲ್ಲ ಸರಿಯಾಗಿದೆ, ಅವರ ಆರೋಗ್ಯ ಎಲ್ಲ ವಿಧದಲ್ಲೂ ಚೇತರಿಸ್ಕೊಂಡು ಅವರು ಚೆನ್ನಾಗಿದ್ದಾರೆ. ಇವಾಗ ಮಾತೆಲ್ಲ ಚೆನ್ನಾಗಿ ಆಗಿದೆ, ಯಾವ ವಿಧದಲ್ಲೂ ಯಾವ ರೀತಿ ತೊಂದರೆಯೂ ಇಲ್ಲ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇದು ರಕ್ತ ಚಲನೆ ಕಮ್ಮಿ ಆಗಿ ಸ್ವಲ್ಪ ಆ ಥರ ಆಗ್ತದೆ. ಸೊ ಅದರಿಂದ ಅವರಿಗೆ ಮುಂಚೆ ಬ್ಲಡ್ ಪ್ರೆಷರ್ ಡಯಾಬಿಟೀಸ್ ಇತ್ತು ಕಾಯಿಲೆ, ಸೊ ಅದರಿಂದ ಆ ಥರ ಆಯಿತು. ಬಟ್ ಅದರಿಂದ ಇವಾಗ ನಾವು ಇಮ್ಮಿಡಿಯೇಟಾಗಿ ಔಷಧ ಕೊಟ್ಟಿರೋದ್ರಿಂದ ಎಲ್ಲ ರಿಕವರ್ ಆಗಿದೆ. ಇಲ್ಲ, ಅವರು ಇವಾಗ ICU ಇವತ್ತಿನ ದಿವಸ ಇಟ್ಕೊಂಡು ಆಮೇಲೆ ಸರಿಯಾಗಿ ನೋಡಿ ನಾಳೆ ದಿವಸ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ನಾವು ನಾರ್ಮಲಿ ಯೂಶಲಿ 1-3 ಡೇಸ್ ಇಟ್ಕೊಳ್ಬೇಕಾಗತ್ತೆ, ನಾವು ನೋಡಿಬಿಟ್ಟು ಕಳಿಸ್ಕೊಡ್ತೀವಿ. ಏನಾಗೋದಿಲ್ಲ, ಇವಾಗ ಚೆನ್ನಾಗಿ ರಿಕವರ್ ಆಗಿರೋದ್ರಿಂದ ನಾವು ಅಂದ್ಕೊಂಡಿರೋದು ಪೂರ್ತಿಯಾಗಿ ಚೆನ್ನಾಗಿ ಆಗ್ತಾರೆ. ಅವರು ತಮ್ಮ ಕೆಲಸವನ್ನು ತಾವು ಮಾಡೋದ್ರಲ್ಲಿ ಏನು ಹೆಸಿಟೇಷನ್ ನಮಗೇನಿಲ್ಲ, ಏನೂ ಬೇಕಾಗೋದಿಲ್ಲ ಅವ್ರಿಗೆ, ಚೆನ್ನಾಗಿದ್ದಾರೆ ಇವಾಗ. ಸೊ ಆದ್ದರಿಂದ ಅವ್ರ ಪಾಡಿಗೆ ಅವರು ಇನ್ನೊಂದು 2-3 ದಿವಸದಲ್ಲಿ ಚೇತರಿಸ್ಕೊಂಡು ಅವರ ಕೆಲಸಗಳಿಂದ ತಾವಾಗೆ ಶುರು ಮಾಡ್ಬೋದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.